ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ಕೇಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉರಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ನಮಸ್ಕಾರ ಶ್ರೋತೃಗಳೇ, ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಳೆಕಾಯಿ ಮಸಾಲ ಫ್ರೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮಾಮೂಲಿ ಬಾಳೆಕಾಯಿ ಪಲ್ಯಕ್ಕಿಂತ ಇದು ವಿಭಿನ್ನವಾದ ರುಚಿಯನ್ನು ಹೊಂದಿರುತ್ತೆ. ಇದು ಅನ್ನ, ಚಪಾತಿ, ರೊಟ್ಟಿಗೆ ಹೇಳಿ ಮಾಡಿಸಿದಂತಹ ಜೊತೆ. ಬಾಳೆಕಾಯಿ ಯಾವ ರೀತಿ ನಮಗೆ ಪ್ರಯೋಜನಕಾರಿ ಅನ್ನೋದನ್ನು ಮೊದಲಿಗೆ ತಿಳಿದುಕೊಳ್ಳೋಣ. ಬಾಳೆಕಾಯಿಯಲ್ಲಿ ಪೊಟ್ಯಾಸಿಯಂ, ಮ್ಯಾಂಗನೀಸ್, ವಿಟಮಿನ್ B6 ಮತ್ತು ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ದೇಹದ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ. ಇದರಲ್ಲಿ ಪೆಕ್ಟಿನ್ ಎನ್ನುವಂತಹ ಅಂಶ ಇರೋದರಿಂದ ಶರೀರದಲ್ಲಿ ಇನ್ಸುಲಿನ್ ಉತ್ಪಾದನೆ ಹೆಚ್ಚಾಗಿ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿಡುತ್ತೆ. ಮತ್ತು ಇದರಲ್ಲಿ ನಿರೋಧಕ ಪಿಷ್ಟ ಹೆಚ್ಚಾಗಿರುವುದರಿಂದ ದೇಹದ ತೂಕ ಕಡಿಮೆಯಾಗಲು ನೆರವಾಗುತ್ತೆ ಮತ್ತು ದೇಹದ ಕೊಬ್ಬನ್ನು ದಹಿಸುತ್ತೆ. ಇಂತಹ ಆರೋಗ್ಯಭರಿತ ಬಾಳೆಕಾಯಿಯಿಂದ ಮಸಾಲ ಫ್ರೈ ಹೇಗೆ ಮಾಡೋದು ಅಂತ ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಬೇಕಾದಂತಹ ಸಾಮಗ್ರಿಗಳು: 2 ಬಾಳೆಕಾಯಿ, 3 ಹಸಿಮೆಣಸಿನಕಾಯಿ, 1/2 ಚಮಚ ಜೀರಿಗೆ, 1/2 ಚಮಚ ಧನಿಯಾ, 1/2 ಚಮಚ ಕಡಲೆಬೇಳೆ, 1/2 ಚಮಚ ಉದ್ದಿನಬೇಳೆ, 6-7 ಒಣಮೆಣಸಿನಕಾಯಿ, 1/2 ಕಪ್ಪು ಒಣಕೊಬ್ಬರಿ, ಸ್ವಲ್ಪ ಹುಣಸೆಹಣ್ಣು, ಮತ್ತು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಮಾಡುವ ವಿಧಾನ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಬಾಳೆಕಾಯಿಯನ್ನು ಹೋಳುಗಳಾಗಿ ಹೆಚ್ಚಿ ನೀರಿನಲ್ಲಿ ನೆನೆಸಿಟ್ಕೊಳ್ಳಿ. ಹಸಿ ಮೆಣಸಿನಕಾಯನ್ನು ಸೀಳ್ಕೊಳ್ಳಿ. ಒಂದು ಬಾಂಡ್ಲೆಯನ್ನು ಕಾಯಕ್ಕಿಟ್ಟು ಅದಕ್ಕೆ ಜೀರಿಗೆ, ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನಕಾಯಿ, ಒಣಕೊಬ್ಬರಿ ತುರಿ, ಸ್ವಲ್ಪ ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಘಮ್ಮಂತ ವಾಸನೆ ಬರೋವರೆಗೂ ಹುರ್ಕೊಳ್ಳಿ. ನಂತರ ಅದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಈಗ ಮತ್ತೆ ಒಲೆ ಮೇಲೆ ಬಾಂಡ್ಲೆ ಇಟ್ಟು ಕಾದ ನಂತರ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಸೀಳಿದಂತಹ ಹಸಿಮೆಣಸಿನಕಾಯಿ ಹಾಕಿ ನಂತರ ನೀರಿನಲ್ಲಿ ನೆನೆಸಿಟ್ಕೊಂಡಿರುವಂತಹ ಬಾಳೆಕಾಯಿ ಹೋಳುಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಚುಮುಕಿಸ್ಕೊಂಡು ಒಂದು 3-4 ನಿಮಿಷ ಮುಚ್ಚುಳ ಮುಚ್ಚಿ ಅದನ್ನು ಬೇಯಿಸ್ಕೊಳ್ಳಿ. ಬಾಳೆಕಾಯಿಯನ್ನು ತುಂಬ ಮೆತ್ತಗಾಗೋದು ಬೇಡ, ತೀರಾ ಗಟ್ಟಿನೂ ಬೇಡ. ನಾವು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿರೋ ಹದ ಸಾಕು ಅಂತ. ನಂತರ ಅದಕ್ಕೆ ಪುಡಿ ಮಾಡಿಟ್ಕೊಂಡಿರುವಂತಹ ಮಸಾಲ ಪೌಡರ್ನ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸಿ ಈಗ ಸ್ಟವ್ ಆಫ್ ಮಾಡಿ ಅದರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ರೊಟ್ಟಿ ಅಥವಾ ಚಪಾತಿ ಜೊತೆಗೆ ಸವಿಲಿಕ್ಕೆ ಕೊಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿತ್ತು ಅಂದರೆ AIR.BDVT@gmail.com ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ದೋಸೆ ಕರಾವಳಿ ನೀ ನಿಪ್ಪಟ್ಟು ಪಿಟ್ಟು ಮಾಮ ಮಾಮ ಮಲೆನಾಡ ಪತ್ರೋಡೆ. ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಸಾವಿಗೆ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ FM 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.